ಕನ್ನಡ ಟಿಕೆಟ್ಸ್ ಚಾನೆಲ್ ನನಗೆ ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಾನು ಯಾವ ಒಂದು ಸ್ಥಾನದಲ್ಲಿ ಇಟ್ಟಿದ್ರೆ ನನ್ನೊಂದು ತಾಯಿ ತಂದೆ ಅವರ ಒಂದು ಸ್ಥಾನವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನೆಲ್. ಮೊದಲನೇದಾಗಿ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರೆ ಅವರೆಲ್ಲರಿಗೆ ಸಾರಿ ಕೇಳ್ತಾ ಇದ್ದೀನಿ. ಯಾಕಪ್ಪ ಸಾರಿ ಅಂದ್ರೆ ಹೇಳ್ಬೇಕಾದ್ರೆ ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ 23K ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ನನ್ನೊಂದು ಯೂಟ್ಯೂಬ್ ಚಾನಲ್ ಏನು ಫ್ಯಾಮಿಲಿ ಮೆಂಬರ್ಸ್ ಪ್ರತಿಯೊಬ್ಬರಿಗೆ ಅವ್ರಿಗೆಲ್ಲರಿಗೆ ನಾ ಸಾರಿ ಕೇಳ್ತಾ ಇದ್ದೀನಿ. ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಎಲ್ಲರಿಗೆ ಸಾರಿ ಕೇಳ್ತಾ ಇದ್ದೀನಿ. ಯಾಕಪ್ಪ ಸಾರಿ ಕೇಳ್ತಾ ಇದ್ದೀನಿ ಅಂದ್ರೆ ಮೊದಲನೇದಾಗಿ ನನ್ನ ಕಡೆಯಿಂದ ಒಂದು ಆದಂಥ ಮಿಸ್ಟೇಕ್ ಏನಪ್ಪ ಮಿಸ್ಟೇಕ್ ಅಂದ್ರೆ ನಾನು ನಿಮ್ಗೆ ಹೇಳ್ಬೇಕಪ್ಪ, ನಾನು ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ನೋಡ್ಬೋದು 2 ವೀಕ್ ಆಯಿತು ವಿಡಿಯೋ ಅಪ್ಲೋಡ್ ಆಗಲಿಲ್ಲ, ಯಾಕೆ ಯಾವ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಅಪ್ಲೋಡ್ ಇಲ್ಲ ಅದೊಂದು ಕಾರಣ ಕೂಡ ಕೊಟ್ಟೆ. ಯಾಕಂದ್ರೆ ನನ್ನೊಂದು ಕಾಪರೇಟಿವ್ ಸ್ಟ್ರೈಕ್ ಬಂದು ನನ್ನೊಂದು ಯೂಟ್ಯೂಬ್ ಚಾನಲ್ ನನಗೆ ವಿಡಿಯೋ ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ಬಟ್ ನಾನು ಈಗ ಏನು ಮಾಡಿದ್ದಾರೆ, ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಅಂದರೆ ಸೆಕೆಂಡ್ ಪಿ ಯು ಸಿ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ತದೆ, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಇವಾಗ ಮತ್ತೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ ಎಲ್ಲರೂ ಪಾಸ್ ಆಗ್ತಾರೆ, ಗುಡ್ ನ್ಯೂಸ್ ಆದ ಅಂತ ವಿಡಿಯೋ ಮಾಡಿದೆ. ಆದರೆ ಬಟ್ ಅದಕ್ಕೆ ಕೆಲವಷ್ಟು ಜನ ಏನಂತ ತಿದ್ದಾರೆ, ಇವರೇನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟು ನೋಡ್ಕೊಳ್ಳಿ, ಮೊದಲನೇದಾಗಿ ಇಂಪಾರ್ಟೆಂಟ್ ಎಲ್ಲರಿಗೆ ಹೇಳ್ತಾ ಇದ್ದೀನಿ. ನಾನು ಏನಪ್ಪ ಅಂದರೆ ನಾನು ಯಾವ ಒಂದು ಮಿಸ್ಟೇಕ್ ಮಾಡಿದ್ದೀನಿ ನೀವೇ ಅದನ್ನು ಡಿಸೈಡ್ ಮಾಡಬೇಕು, ನಾನು ಮಿಸ್ಟೇಕ್ ಮಾಡಿದ್ದೀನಿ ಇಲ್ವಾ ಅಂತ ಹೇಳ್ಬೇಕು. ಅಲ್ಲಿವರೆಗೆ ನಾನು ನಿಮಗೆ ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ ನನಗೆ ಆದಂಥ ಪ್ರಾಬ್ಲಮ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಪ್ಪ ಪ್ರಾಬ್ಲಮ್ ಅಂದರೆ ನಾನು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ, ಸೆಕೆಂಡ್ ಪಿ ಯು ಸಿ ನೋಟಿಫಿಕೇಶನ್ ಈಗ ವಿಡಿಯೋ ಮಾಡ್ತಾ ಇದ್ದೀನಿ. ಅವಾಗ ಪ್ರತಿಯೊಬ್ಬರಿಗೂ ತುಂಬ ಜನ ಕಮೆಂಟ್ ಆಗ್ತಾರೆ, ಏನಂತ ಕಮೆಂಟ್ ಆಗ್ತಾರೆ, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ರಿಸಲ್ಟ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ರೆ ಅಂದರೆ ನಿಮಗೆ ನೀವು ಸೆಕೆಂಡ್ ಪಿ ಯು ಸಿ ವಿಡಿಯೋ ಮಾಡ್ತಾ ಯಾವ ಒಂದು ಕಾರಣಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದಾರೆ ಅಂದರೆ ನೀವು ಫೇಕ್ ಕಂಟೆಂಟ್ ಕೊಟ್ಟು ಫೇಕ್ ವ್ಯೂಸ್ ಪಡೆದು ಅಂದರೆ ವ್ಯೂಸ್ ಪಡಿತಿದ್ದಾರೆ, ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದ್ದಾರಾ. ನಿಮಗೆ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋಗೆ ವ್ಯೂಸ್ಗೋಸ್ಕರ ವಿಡಿಯೋ ಮಾಡ್ತಾ ಇದೆ ಅಂತ ತುಂಬ ಜನ ಕಮೆಂಟ್ ಹಾಕ್ತಾರೆ. ಅದರಲ್ಲಿ ನಾನು ಹೇಳ್ಬೇಕು, ನನ್ನೊಂದು ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಯಾರು ಕೂಡ ಆ ಒಂದು ರೀತಿ ಕಮೆಂಟ್ ಹಾಕಲ್ಲ. ಇದು ಯಾರು ಮಾಡ್ತಾಯಿದ್ರೆ ಹೊರಗಿಂದ ಅಂದರೆ ಬೇರೆ ಇನ್ನೊಬ್ಬರು ನನಗೆ ನನಗೆ ಕಮೆಂಟ್ ಆಗ್ತದೆ, ನನಗೇನು ಅದರಿಂದ ಏನು ಫರ್ಕ್ ಆಗಲ್ಲ, ಏನು ಟೆನ್ಷನ್ ಇಲ್ಲ. ಆದರೆ ಬಟ್ ನನಗೆ ಏನು ಪ್ರಾಬ್ಲಮ್ ಆಗ್ತಾ ಇದ್ದಾನೆ ಹೇಳ್ಬೇಕಾರೆ, ನಾನು ಹೇಳ್ಬೇಕಾರೆ ಮೊದಲನೇ ಕನ್ನಡ ಟಿಕೆಟ್ ಸಬ್ಸ್ಕ್ರೈಬರ್ಸ್ ಆ ಒಂದು ಕಮೆಂಟ್ ನಾನು ಡಿಲೀಟ್ ಮಾಡ್ಬೋದು ಆ ಕಮೆಂಟ್ ನಾನು. ಆದರೆ ಬಟ್ ನಾ ಯಾಕೆ ರಿಮೂವ್ ಮಾಡ್ತಾ ಇಲ್ಲ, ಅವ್ರಿಗೆಲ್ಲರೂ ನನ್ನೊಂದು ಕನ್ನಡ ಟಿಕೆಟ್ ಫ್ಯಾಮಿಲಿ ಮೆಂಬರ್ಸೇ ಅವರಿಗೆ ರಿಪ್ಲೈ ಮಾಡ್ತಾ ಇದ್ದಾರೆ, ಅವರು ಒರಿಜಿನಲ್ ಕಂಟೆಂಟ್ ವಿಡಿಯೋ ಮಾಡ್ತಾರೆ, ವ್ಯೂಸ್ಗೋಸ್ಕರ ವಿಡಿಯೋ ಮಾಡೋದಲ್ಲ. ಯಾಕಪ್ಪ ನನ್ನೊಂದು ನಿಮಗೆ ಗೊತ್ತಿದೆ, ನಾನು ಸ್ಟಾರ್ಟಿಂಗ್ನಿಂದನೇ ಬಂದಿದ್ದೀನಿ, ನಾನು ಸ್ಟಾರ್ಟಿಂಗ್ನಿಂದನೇ ಬಡವ ಅಂದ್ರೆ ನಾನು ಬಡವ ಅಂತ ನಿಮಗೆ ಎಲ್ಲರೂ ಗೊತ್ತಿದೆ. ನಾನು ಸ್ಟಾರ್ಟಿಂಗ್ನಿಂದನೇ ಬಂದಿದ್ದೀನಿ, ನಾನು ವ್ಯೂಸ್ಗೋಸ್ಕರ ಯಾವುದು ಕಾರಣಕ್ಕೂ ವಿಡಿಯೋ ಮಾಡಿಲ್ಲ. ನಾನು ಯೂಟ್ಯೂಬಲ್ಲಿ ನನ್ನೊಂದು ಸ್ಕಿಲ್, ನನ್ನೊಂದು ಟ್ಯಾಲೆಂಟ್ ನಾನು ನಿಮಗೆ ಶೇರ್ ಮಾಡೋಗೋಸ್ಕರ ವಿಡಿಯೋ ಮಾಡ್ತೀನಿ. ಹೇಳೋದು ಇಷ್ಟೇ, ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ನನ್ನೊಂದು ಕನ್ನಡ ಟಿಕೆಟ್ಸ್ ಸಬ್ಸ್ಕ್ರೈಬರ್ಸ್ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರೆ ಅವರೆಲ್ಲರೂ ಕೇಳ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ಪೇ ಕಂಟೆಂಟ್ಸ್ ವಿಡಿಯೋ ಮಾಡಲ್ಲ, ಮಾಡೇ ಇಲ್ಲ, ಇನ್ನು ಮುಂದೆ ಕೂಡ ಮಾಡಲ್ಲ. ಯಾಕಂದ್ರೆ ನನಗೆ ಕನ್ನಡ ಟಿಕೆಟ್ಸ್ ಚಾನಲ್ ನನಗೆ ಫ್ಯಾಮಿಲಿ ಮೆಂಬರ್ಸ್, ಫ್ಯಾಮಿಲಿ ಮೆಂಬರ್ಸ್ ಅಂದ್ರೆ ನಾನು ಯಾವ ಒಂದು ಸ್ಥಾನದಲ್ಲಿ ಇಟ್ಟಿದ್ರೆ ನನ್ನೊಂದು ತಾಯಿ ತಂದೆ ಅವರೊಂದು ಸ್ಥಾನವನ್ನು ನಾನು ನಿಮಗೆ ಕೊಟ್ಟಿದ್ದೀನಿ, ಅವರೊಂದು ಲೆವೆಲ್ ನಾನು ನಿಮಗೆ ಕೊಟ್ಟಿದ್ದೀನಿ. ನಾನು ಕನ್ನಡ ಟಿಕೆಟ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೆ ಹೇಳ್ತಿದ್ದೀನಿ, ನೀವು ನಮ್ಮೊಂದು ತಾಯಿ ತಂದೆನೇ ಅಂತ ಹೇಳ್ಬೋದು. ನೀವೆಲ್ಲ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ರೆ, ಇದೇ ರೀತಿ ಸಪೋರ್ಟ್ ಮಾಡಿ. ಅದರಲ್ಲಿ ನನಗೆ ಈಗಿನ ದಿನಗಳಲ್ಲಿ ನೋಡೋದು ಕಾಪಿರೈಟ್ ಸ್ಟ್ರೈಕ್ ಬರೋದ್ರಿಂದ ಕಾರಣಕ್ಕೋಸ್ಕರ ನನ್ನೊಂದು ಟಿಪ್ಸ್ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರ್ತಲ್ಲ, ಅದರಲ್ಲಿ ತುಂಬ ಜನ ವ್ಯೂಸ್ ನೋಡ್ತಾ ವಿಡಿಯೋ ನೋಡ್ತಾ ಇಲ್ಲ. ಪ್ಲೀಸ್ ಎಲ್ಲರಿಗೂ ನನ್ನೊಂದು ವಿಡಿಯೋ ನೋಡ್ಕೊಳ್ಳಿ, ನನ್ನೊಂದ್ರಿಗೆ ಈಗ ವ್ಯೂಸ್ ನೋಡ್ಕೊಳ್ಬೋದು. ಒಂದು ಕೇ ಕೂಡ ವ್ಯೂಸ್ ಬರ್ತಾ ಇಲ್ಲ ಈಗ, ಯಾಕೆ ಏನು ನನಗೆ ಗೊತ್ತಾಗ್ತಾ ಇಲ್ಲ. ನಾನೇ ಕಂಟೆಂಟ್ಸ್ ಯಾವೊಂದು ಕಂಟೆಂಟ್ಸ್ ಮಾಡ್ತಾ, ಕಂಟೆಂಟ್ಸ್ ಮೊದಲನೇದಾಗಿ ನಿಮ್ಗೆ ಯಾವುದೋ ಒಂದು SSLC ವಿಡಿಯೋ ಮಾಡಿದ್ದೀನಲ್ಲ, SSLCಯಲ್ಲಿ ನಿಮಗೆ ಏನೋ ಒಂದು ಅದರಲ್ಲಿ ನಿಮಗೆ ಎತ್ತರದಿಂದ ಏನಾದರೂ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತೇನೆ. ಯಾವುದೋ ಇನ್ನೊಂದು ಯಾವ ಒಂದು ಆಸೆಗೋಸ್ಕರ ವಿಡಿಯೋ ಮಾಡಲ್ಲ ನಾನು. ಇಂಪಾರ್ಟೆಂಟ್ ನನ್ನೊಂದು ಪ್ರತಿಯೊಂದು ವಿಡಿಯೋ ನೋಡ್ಕೊಂಡ್ಬಂದಿನಿ, ನಾನು ಯಾವುದು ಕಾರಣಕ್ಕೂ ಯಾವ ಪೇ ಕಂಟೆಂಟ್ಸ್ ವಿಡಿಯೋ ಮಾಡಲ್ಲ, ನಿಮಗೆ ಯೂಸ್ಫುಲ್ ಆಗೋ ವಿಡಿಯೋನೇ ಮಾಡಿರ್ತೀನಿ. ಅದರಲ್ಲಿ ತುಂಬ ಜನ ಕಮೆಂಟ್ ಈ ವಿಡಿಯೋ ಮಾಡಿದ ಯಾವ ಒಂದು ಕಾರಣಕ್ಕೋಸ್ಕರಪ್ಪ ಅಂದರೆ ಎಲ್ಲರಿಗೂ ಮತ್ತೊಮ್ಮೆ ಹೇಳ್ತೀನಿ, ಅವ ಒಂದು ಕಮೆಂಟ್ ಆಗ್ತಾ ಇದ್ದಾರೆ ಅಂತ ನಾನು ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡಿಲ್ಲ, ನನ್ನ ತಲೆ ಕೆಡಿಸ್ಕೊಲ್ಲ ಅಂತ ಒಂದು ಕಮೆಂಟ್ಗೆ. ಆದರೆ ಬಟ್ಟು ನನ್ನೊಂದು ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ ರೀತಿ ಇದೆ ಅಂತ ನನಗೆ ಗೊತ್ತಿದೆ, ಸಾಕು ನನಗೆ ಇಷ್ಟೇ ಸಾಕು. ಆದರೆ ಬಟ್ ಪ್ರತಿಯೊಬ್ಬರು ಹೇಳ್ತೀನಿ, ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ವಿಡಿಯೋನು ಪ್ರತಿಯೊಬ್ಬರು ಕೂಡ ನೋಡ್ಕೊಳ್ಳಿ. 23K ಸಬ್ಸ್ಕ್ರೈಬರ್ಸ್ ಇದ್ದಾರೆ ಫ್ಯಾಮಿಲಿ ಮೆಂಬರ್ಸು. ನಾನು ನಿಮ್ಗೆ ಹೇಳಿದ್ದೀನಿ ಮೊದಲನೇದಾಗಿ ತಂದೆ ತಾಯಿ ಸ್ಥಾನ ಕೊಟ್ಟಿದೆ ನನ್ನೊಂದು ತಂದೆ ತಾಯಿ, ಅದಕ್ಕೋಸ್ಕರ ಇರ್ತೀನಿ. ಪ್ಲೀಸ್ ನನ್ನೊಂದು ವಿಡಿಯೋ ನೋಡ್ಕೊಳ್ಳಿ. ಇದೇ ರೀತಿ ಕೂಡ ನಾನು ಯಾವುದೊಂದು ಕಂಟೆಂಟ್ ವಿಡಿಯೋ ಮಾಡ್ಕೊಡೋ ಅದರಿಂದ ನಿಮಗೆ ಏನಾದರೂ ಯೂಸ್ ಇರುತ್ತೆ ಅಂತ ವಿಡಿಯೋ ಮಾಡಿರ್ತೇನೆ. ಆದರೆ ಬಟ್ ಯಾವುದೇ ಕಾರಣಕ್ಕೂ ಪೇ ಕಂಟೆಂಟ್ಸ್ ವಿಡಿಯೋ ಮಾಡಲ್ಲ, ಅದರಲ್ಲಿ ನಿಮ್ಗೆ ಏನಾದರೂ ಯೂಸ್ ಇರುತ್ತೆ ಅದಕ್ಕೋಸ್ಕರ. ಸೆಕೆಂಡ್ ಪಿ ಸಿ ವಿಡಿಯೋ ಮಾಡಿದೆ ನಾನು, ಸೆಕೆಂಡ್ ಪಿ ಸಿ ವಿದ್ಯೆ ಸ್ಟೂಡೆಂಟ್ ಏನಿದ್ರೆ ಅವ್ರಿಗೆಲ್ಲರಿಗೂ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತೀನಿ. ಯಾವುದೇ ಒಂದು ವಿಡಿಯೋ ಮಾಡಿರೋ ಅದರಿಂದ ನಿಮಗೆ ಲಾಭ ಇದೆ ಅಂತ ನೀವು ತಿಳ್ಕೊಬೇಕಂದ್ರೆ ಇವತ್ತೊಂದು ವಿಡಿಯೋ ಪ್ರತಿಯೊಬ್ಬರಿಗೆ ಸಾರಿ ಕೇಳಿದೆ, ಅದಕ್ಕೆ ಕೇಳಿದ್ದೀನಿ. ತುಂಬ ಜನ ಈ ವಿಡಿಯೋದಲ್ಲಿ ಏನಪ್ಪ ಸಾರಿ ಅಂತ ನೀವು ಏನಾದರೂ ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ, ಯಾರು ಕೂಡ ಏನು ಪಡೋಕೆ ಹೋಗ್ಬಿಡಿ. ಅದರಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ರೆ ಕನ್ನಡ ಟಿಕೆಟ್ಸ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಮೆಂಬರ್ಸ್,
ನಿಮ್ಗೆಲ್ಲರಿಗೂ ನಾನು ನನ್ನ ಕಂಟೆಂಟ್ ಇಷ್ಟ ಇದೆ ಅದಕ್ಕೋಸ್ಕರ ನನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಫಾಲೋ ಮಾಡ್ತಾರೆ ನನ್ನ ಸಪೋರ್ಟ್ ಮಾಡ್ತಾರೆ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ಅಂತ ಇವತ್ತು ಮುಗಿಸ್ತೇನೆ ಇವತ್ತರ ಮುಂದೆ ಕನ್ನಡ ಟೆಕ್ಸ್ ಫ್ಯಾಮಿಲಿ ಮೆಂಬರ್ಸ್ ಗೆ ಇವೊಂದು ಲೈಕ್ ಮಾಡಿ ಅದರ ಜೊತೆ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಹೊಸ ಬಂದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಲಿ ಸದ್ಯದಲ್ಲಿ 50K ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತದೆ ಬೇಗ ಬೇಗ ರೀಚ್ ಮಾಡಿ ಅಂತ ಇವತ್ತು ಮುಗಿಸ್ತೇನೆ ಕನ್ನಡ ಟೆಕ್ಸ್ ಸಬ್ಸ್ಕ್ರೈಬರ್ಸ್ ಗೆ ಜೈ ಹಿಂದ್ ನಮಸ್ಕಾರ.